ನಮಸ್ಕಾರ ಗೆಳೆಯರೇ, ಇಂದಿನ ಸಂಚಿಕೆಯಲ್ಲಿ ನಾನು ನಿಮಗಾಗಿ ಮತ್ತೊಂದು ಚಂದದ ಚಂದಮಾಮ ಕಥೆಯನ್ನು ಹೊತ್ತು ತಂದಿದ್ದೇನೆ. ಕಥೆಯನ್ನು ಕೇಳುವುದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕಥೆಯ ಹೆಸರು ತೀರ್ಥಯಾತ್ರೆ. ದೇವಾವರವೆಂಬೊಂದು ಊರಿನಲ್ಲಿ ಕೇಶವಯ್ಯ ದೊಡ್ಡ ನಗಗಳ ವ್ಯಾಪಾರಿಯಾಗಿದ್ದನು. ಅವನ ಹೆಂಡತಿಯ ಹೆಸರು ಶ್ಯಾಮಳೆ. ಒಂದು ದಿನ ಅವರಿಬ್ಬರಿಗೂ ತೀರ್ಥಯಾತ್ರೆ ಮಾಡಿ ಬರಬೇಕೆಂಬ ಕೋರಿಕೆಯುಂಟಾಯಿತು. ಅದಕ್ಕಾಗಿ ಆ ದಂಪತಿಗಳು ಊರೊಳಗಿರುವ ರಾಮಶರ್ಮನೆಂಬ ಪಂಡಿತನೊಂದಿಗೆ ತಮ್ಮ ಸಂಕಲ್ಪವನ್ನು ತಿಳಿಸಿ ತೀರ್ಥಯಾತ್ರೆಗೆ ಹೊರಡಲು ಒಳ್ಳೆಯ ಮುಹೂರ್ತ ದಿನವನ್ನು ಹೇಳುವಂತೆ ಕೇಳಿಕೊಂಡರು. ರಾಮಶರ್ಮನು ಒಂದು ಒಳ್ಳೆಯ ಮುಹೂರ್ತ ದಿನವನ್ನು ನೋಡಿ ಹೇಳಿ, ನಿಮ್ಮ ಆಲೋಚನೆ ಮೆಚ್ಚುವಂತಹುದು. ಈ ಪುಣ್ಯ ಪ್ರಯಾಣದ ಸಮಯದಲ್ಲಿ ಮನೆ, ಹೊಲ, ಮಕ್ಕಳು, ವ್ಯಾಪಾರ, ಲಾಭ, ನಷ್ಟ ಮುಂತಾದ ಆಲೋಚನೆಗಳನ್ನು ಬಿಟ್ಟು ಯಾವಾಗಲೂ ದೇವರನ್ನೇ ಮನಸ್ಸಿನೊಳಗಿಟ್ಟುಕೊಳ್ಳಿರಿ. ಹಾಗೆ ನಡೆಯದಿದ್ದರೆ ತೀರ್ಥಯಾತ್ರೆಯ ಫಲವು ದಕ್ಕುವುದಿಲ್ಲ. ಮರೆಯಬೇಡಿ ಎಂದು ಹಿತಬೋಧನೆ ಕೂಡ ಮಾಡಿದನು. ಮುಹೂರ್ತದ ದಿನದಲ್ಲಿ ಆ ಗಂಡ ಹೆಂಡಿರು ಮನೆಯಿಂದ ಹೊರಟು ಪುಣ್ಯಕ್ಷೇತ್ರಗಳನ್ನು ದರ್ಶಿಸುತ್ತಾ ಒಂದು ದಿನ ಮಧ್ಯಾಹ್ನದ ಹೊತ್ತಿಗೆ ಒಂದು ನದಿಯ ಹತ್ತಿರ ಹೋದರು. ನದಿಯ ತೀರದಲ್ಲಿ ಮರಗಳು ತುಂಬಿದ ಒಂದು ತೋಟವಿದ್ದಿತು. ಶ್ಯಾಮಳೆ ಒಂದು ಮರದ ನೆರಳಿನಲ್ಲಿ ಕುಳಿತಳು. ಕೇಶವಯ್ಯ ನದಿಯಲ್ಲಿ ಸ್ನಾನ ಮಾಡಿ ಬರುತ್ತೇನೆಂದು ಹೇಳಿ ಅತ್ತ ಹೋದನು. ನದಿಯ ಆಚೆಯ ಬದಿಯಲ್ಲಿ ಒಂದು ಪರ್ವತ ಶ್ರೇಣಿ ಇದ್ದಿತು. ಆ ಶ್ರೇಣಿಗಳ ಕಲ್ಲುಗಳಲ್ಲಿ ಆಗಾಗ ಚಿಕ್ಕ ಚಿಕ್ಕ ಮಣಿಗಳು ದೊರಕುತ್ತವೆಂದು ಕೇಶವಯ್ಯ ಕೇಳಿದ್ದನು. ಅವನು ಸ್ನಾನ ಮಾಡುವಾಗ ಆ ಸಂಗತಿಯನ್ನು ಆಲೋಚಿಸುತ್ತಾ ಸ್ನಾನ ಮುಗಿದ ಮೇಲೆ ಹೆಂಡತಿ ಕುಳಿತಿರುವಲ್ಲಿಗೆ ಹೊರಟ. ಹಾಗೆ ಅವನು ತಿರುಗಿ ಬರುವ ಸಮಯದಲ್ಲಿ ಹೆಂಡತಿ ಮರದ ಕಾಂಡಕ್ಕೆವರೆಗೆ ನಿದ್ದೆ ಮಾಡುತ್ತಿದ್ದಳು. ಅವಳ ಎಡಗೈಗೆ ಸ್ವಲ್ಪ ದೂರದಲ್ಲಿ ಜಗಜಗಿಸುವ ಏನೋ ಒಂದು ವಸ್ತು ಬಿದ್ದಿತ್ತು. ಕೇಶವಯ್ಯ ಆಶ್ಚರ್ಯದಿಂದ ಅದನ್ನು ಎತ್ತಿಕೊಂಡು ನೋಡಿದನು. ಅದೊಂದು ಸಣ್ಣ ಮಣಿ. ಒಂದೆರಡು ನಿಮಿಷಗಳವರೆಗೆ ಕೇಶವಯ್ಯ ಏನು ಮಾಡುವುದೆಂದು ಆಲೋಚಿಸಿದನು. ತೀರ್ಥಯಾತ್ರೆಗೆ ಹೊರಡುವುದಕ್ಕೆ ಮೊದಲು ಪಂಡಿತ ರಾಮಶರ್ಮನು ಹೇಳಿದ ಹಿತಬೋಧನೆ ಅವನ ನೆನಪಿಗೆ ಬಂತು. ಧನಮೋಹವು ಕೂಡದು. ಈ ವಿಷಯದಲ್ಲಿ ತನ್ನದು ವಜ್ರ ಸಂಕಲ್ಪವಾಗಿದೆ. ಆದರೆ ಹೆಂಡತಿಗೆ ಆ ಮಣಿಯನ್ನು ಸಂಗ್ರಹಿಸಬೇಕೆಂಬ ಬುದ್ಧಿ ಬರಬಹುದು. ಅದುದರಿಂದ ಅದು ಅವಳ ಕಣ್ಣಿಗೆ ಬೀಳದಂತೆ ಮಾಡಿಬಿಡಬೇಕು. ಹೀಗೆಂದುಕೊಂಡು ಕೇಶವಯ್ಯ ಒಂದು ಚಿಕ್ಕ ಹೊಂಡ ತೆಗೆದು ಮಣಿಯನ್ನು ಅದರೊಳಗೆ ಹಾಕಿ ಗೊತ್ತಾಗದಂತೆ ಮಣ್ಣು ಮುಚ್ಚಿದನು. ಅವಳಿಗೆ ಎಚ್ಚರಾದ ಮೇಲೆ ಗಂಡ ಹೆಂಡಿರು ಮುಂದೆ ಪ್ರಯಾಣ ಮಾಡಿದರು. ಕೇಶವಯ್ಯ ಹೆಂಡತಿಯೊಂದಿಗೆ, ನಾನು ನದಿಯಲ್ಲಿ ಸ್ನಾನ ಮಾಡಿ ತಿರುಗಿ ಬಂದ ಮೇಲೆ ನಿನ್ನ ಪಕ್ಕದಲ್ಲಿ ಯಾವುದೋ ಒಂದು ವಸ್ತು ಹೊಳೆಯುತ್ತಿರುವುದನ್ನು ನೋಡಿದೆನು ಎಂದನು. ನೋಡಿದಿರಾ? ನೀವು ಹೇಳುವುದು ಚಿಕ್ಕದೊಂದು ಮಣಿಯ ಸಂಗತಿ ತಾನೇ ಎಂದು ಕೇಳಿದಳು ಶ್ಯಾಮಳೆ. ಆ ಪ್ರಶ್ನೆ ಕೇಳಿ ಕೇಶವಯ್ಯನಿಗೆ ಆಶ್ಚರ್ಯವಾಯಿತು. ಅವನು ಶ್ಯಾಮಳೆಯನ್ನು ಅನುಮಾನದಿಂದ ನೋಡಿದನು. ಆಮೇಲೆ ಶ್ಯಾಮಳೆ ಸಾವಧಾನವಾಗಿ, ನನಗೆ ಸ್ವಲ್ಪ ತೂಕಡಿಕೆ ಬಂದಾಗ ಒಂದು ಹದ್ದು ಬಂದು ಮರದ ಕೊಂಬೆಯಲ್ಲಿ ಎರಗಿತು. ಅದರ ಕೊಕ್ಕಿನಲ್ಲಿ ಏನೋ ಹೊಳೆಯುವುದನ್ನು ಗಮನಿಸಿದೆ. ಅಷ್ಟರಲ್ಲಿ ಅದು ಹದ್ದಿನ ಕೊಕ್ಕಿನಿಂದ ಜಾರಿ ನನ್ನ ಬದಿಗೆ ಬಿತ್ತು. ಅದೊಂದು ವಜ್ರದ ಮಣಿ ಎಂದು ಗೊತ್ತಾಯಿತು. ಅಷ್ಟರಲ್ಲಿ ನನಗೆ ನಿದ್ದೆ ಬಂದು ಬಿಟ್ಟಿತು ಎಂದಳು. ಆ ಮಣಿಯನ್ನು ತೆಗೆದುಕೊಳ್ಳಬೇಕೆಂದು ನಿನಗೆ ಆಸೆಯಾಗಲಿಲ್ಲವೇ ಎಂದು ಕೇಳಿದನು ಕೇಶವಯ್ಯ. ಅಂಥ ಆಸೆ ನನಗೇಕೆ ಬಂದೀತು? ನಾವು ಹೊರಟದ್ದು ಪುಣ್ಯ ಸಂಪಾದಿಸಲಿಕ್ಕೆ ತಾನೇ, ವಜ್ರಮಣಿಗಳ ಸಂಪಾದನೆಗೆ ಅಲ್ಲವಷ್ಟೇ. ನಮಗೆ ಈ ತೀರ್ಥಯಾತ್ರೆಯ ಸಮಯದಲ್ಲಿ ಮಣಿಮಾಣಿಕ್ಯಾದಿಗಳು ಮಣ್ಣಿನ ಹೆಂಟೆಗಳಾಗಿ ಕಾಣದಿದ್ದರೆ ನಮ್ಮ ಪುಣ್ಯ ಸಂಪಾದನೆಗೆ ಅರ್ಧವೇ ಇಲ್ಲ ಎಂದಳು ಶ್ಯಾಮಳೆ. ಅವಳ ಉತ್ತರವನ್ನು ಕೇಳಿದ ಮೇಲೆ ತನ್ನ ಹೆಂಡತಿ ತನಗಿಂತಲೂ ಮೇಲಂತಸ್ತಿನಲ್ಲಿರುವಳೆಂದು ತಿಳಿದು ಅವಳ ಮೇಲೆ ಮತ್ತಿಷ್ಟು ಆದರ ಭಾವ ತಾಳಿದನು ಕೇಶವಯ್ಯ. ಕಥೆಯನ್ನು ಕೇಳಿದ ಎಲ್ಲ ಗೆಳೆಯರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಈ ಕಥೆ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ನೊಂದಿಗೆ ಶೇರ್ ಮಾಡಿಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ರೂಪದಲ್ಲಿ ನಮಗೆ ತಿಳಿಸಿ. ಮತ್ತೊಮ್ಮೆ ಧನ್ಯವಾದಗಳು.